ನಮಸ್ತೆ ವೀಕ್ಷಕರೇ, ಎನ್ ಬಿ ಟಿವಿಗೆ ಸ್ವಾಗತ. ನಾನು ನಿಮ್ಮಲಿಯಾ. ಪ್ರತಿದಿನದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. My name is Jahnavi. I'm studying 10th standard. My party is Venkat Rao. My name is Chandana. I'm studying in 10th standard. My party is Kittur Rani Chennamma. My name is Kavya. I'm studying in 10th standard. My party is Sangoli Rayanna. My name is Amruta. I'm studying in 10th standard. My party is Arsul. My name is Amulya. I'm studying in 10th standard. My party is Mantri. My name is Rakshita. My party is Bhushan. ಮುಸ್ಲಿಮ್ ಅಂತ ಅಯ್ಯೋ ರಾಣಿಯವರಲ್ಲರಿ, ಸೇವಕರು. ರಾಣಿಯವ್ರು ಬಂದ್ರಿ. ಗುಡ್ ಮಾರ್ನಿಂಗ್ ರಾಣಿ ಚೆನ್ನಮ್ಮ. ಬಂದ ವಿಷಯ
ಕಪ್ಪ ಕೇಳಿದ್ದಕ್ಕಾಗಿ. ಏನು ಕಪ್ಪ? ಹೌದು, ಮಾಂಡು ಸಾಹೇಬರ ಒಪ್ಪಂದ ಪ್ರಕಾರ ನೀವು ಕಪ್ಪು ಕೊಡಲೇಬೇಕು. ಕಪ್ಪು ತಿನ್ನಲು ಬಿಟ್ಟಿರುವ ತಪ್ಪಿಗೆ ನಿಮಗೆ ಕೂಲಿ ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರ ನೀವು ಹುತ್ತೀರಾ ಬಿತ್ತೀರಾ ಓದೆ ಹತ್ತುತ್ತೀರಲ್ಲ, ದಲಿತವರಿಗೆ ಅಂಬಲಿ ಕಳಿಸಿ ಕೊಡುತ್ತೀರ, ನಿಮಗೇಕೆ ಕೊಡಬೇಕು ಕಪ್ಪ? ನಡಗಿ ಸಾಯಬೇಡ, ಕುಳಿತುಕೋ. ಇಂಥ ಕಷ್ಟದಲ್ಲೂ ಇಷ್ಟೊಂದು ಧರ್ಪವೇ? ಅದು ನಮ್ಮ ಕನ್ನಡಿಗರ ಹುಟ್ಟು ಗುಣ. ಈಗ ಜಮ್ಮದಿಂದ ಕಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯ್ತು. ಅದು ನಿಮ್ಮ ವೀರತ್ವದಿಂದಲೂ ಅಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು. ಈಗ ಎತ್ತಿಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನುಂಗಲು ನಿಂತಿರುವ ನರಿಯ ಜಾತಿಯರಲ್ಲವೇ ನೀವು? ಹಿಂಸರ್ ಹಿಂಸರ್, ನಾನು ಚೆನ್ನಮ್ಮ ನಿಮ್ಮ ಕಂಪನಿ ಕಥೆ ಮೀರಚ್ಚಿದ್ದೀರ. ನಿಮ್ಮ ಕಂಪನಿ ಅವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಲೆ ಅಧಿಕಾರ ನಮ್ಮದು. ನೋ ಮಾಡ್ರೋ ಬಂದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವಿದೆಯಾ? ಕಿತ್ತೂರು ಏನು ನಮ್ಮ ತಾತ ಅಪ್ಪನ ದುರ್ಗಲಿಸಿದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟೆ ನೆಸಲು, ಅಂಜದ ಮನೆಗಳಿಗೆ ನುಗ್ಗಿ ವಂಚನೆಯಿಂದ ಕೊರಲು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದೆ. ಚೆನ್ನಮ್ಮ ರಾಣಿ, ನೀವು ಸಿಡಿಮಂದನ ಮೇಲೆ ಕುಳಿತು ಬೆಂಕಿ ಹಚ್ಚಿ ಮಾತಾಡುತ್ತೀರಾ? ಹಚ್ಚು ಬಾಯಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವ ಸಂಖ್ಯೆ ಏನೋ ನಿನಗ? ಇಲ್ಲಿ ಕಟ್ಟಲೆ ಮಾಡುವ ಅಧಿಕಾರ ಎಂದು ನಮಗ ನಿಮಗಲ್ಲ. ಹೆಂಡಾತ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಗಜ್ಜಿ ನಾಯಿಗೆ ಎಂಬಂತೆ ಕೆಚ್ಚದೆ ಕಲಿಗಳ ಬೀಳೈತೆ, ಅಂಜಿಕೆ ಎಂಬುದರಿಂದ ನಾಡೈತೆ. ಕಿತ್ತೂರು ದೇಶಾಭಿಮಾನಿ ಸ್ವಾಭಿಮಾನಿ ಗೂಡೈತೆ. ಇಂಥ ನಾಡಾಗ ನೀನು ಜೀವ ಭಯ ತೋರಿಸಿ ಬದುಕೋ ಅಸೆ ಹಿಡಿಗೋ ಇದ್ದಂಗಿಲ್ಲ. ನಿನ್ನನ್ನು ಉಳಿಸೋ ಅಸೆ ನಮ್ಮದು ಇಲ್ಲ. ಗುರುದೇವ ಹೆತ್ತ ತಾಯಿ ಪ್ರತಿ ಸ್ವಲ್ಪ ಸಂಚೈತ್ರಿ. ಇಂಥ ಮಂಗನ ಮಕ್ಕಳು ಮಾತು ಕೇಳಿ ಅಂಜಿಕೊಂಡು ನಾ ಶಂಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಟ್ಟ ಇದ್ದೀನ್ರಿ. ಈ ಕಿತ್ತೂರು ಸ್ವಾತಂತ್ರ್ಯ ಮಾಡೋಕೆ ಚಲ ಕಟ್ಟಿ ನಿಂತಿರುವ ಗಂಡದ ಗುಂಡಿಗೆ ಗಂಡು ಭೂಮಿಯಂದು ಈ ಕನ್ನಡ ನಾಡ ಹುಟ್ಟಿರುವ ಮಕ್ಕಳು ಸಾಯಕ್ಕೂ ಸಾಯಕ್ಕೂ ಸಿದ್ಧ. ಅಯ್ಯನ್ನ ಶಾಂತಿ ಕನ್ನಡಿಗರ ಹುಟ್ಟು ಗುಣ. ಆಲ್ರೈಟ್ ಐ ವಿಲ್ ಸೀ ಯು. ವೆಂಕಟರಾವ್ ಹೇಳಿ, ಇದನ್ನ ಈ ಲೇಖನವನ್ನು ಆ ಕಿತ್ತೂರು ಆಸ್ಥಾನಕ್ಕೆ ತಲುಪಿಸು. ಆಗಲ್ಲ ಸಹೋದರೆ, ಅಲ್ಲಿಗೆ ಹೋದರೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ನನ್ನ ತಲೆಯನ್ನು ಕಡಿದು ಬಿಡುತ್ತಾರೆ. ಇಲ್ಲ, ನಾನು ನಿನ್ನ ತಲೆಯನ್ನು ಕಡಿಯುತ್ತೇನೆ. ಆಯ್ತು ಸರಿ. ವೆಂಕಟರಾವ್, ನೀನು ಕೊಲೆಯ ಪಾತಂಗಿ ಆಗಿದ್ದರೂ ನೀನು ಬೇರೆಯವರ ರಾಯಭಾರಿಯಾಗಿ ಬಂದಿದ್ದೀಯ. ನಿನ್ನನ್ನು ನಾವು ಏನೂ ಮಾಡುವುದಿಲ್ಲ, ಆದರೆ ನೀನು ನಡೆದು ಬಂದ ದಾರಿಯನ್ನು ಶುದ್ಧ ಮಾಡಿಕೊಳ್ಳುತ್ತೇವೆ. ಕಿತ್ತೂರಿನ ರಾಣಿ ಚೆನ್ನಮ್ಮ ಸಾಹೇಬರಿಗೆ ಈಸ್ಟ್ ಇಂಡಿಯಾ ಕಂಪನಿ ಪೊಲಿಟಿಕಲ್ ಏಜೆಂಟ್ ಠಾಕ್ರೆ ಸಾಹೇಬರು ತಿಳಿಯಪಡಿಸುವುದೇನೆಂದರೆ, ಈಗ ನೀವುಗಳು ಮಾಡಿಕೊಂಡಿರುವ ದಸ್ತಕವನ್ನು ಠಾಕ್ರೆನ ಆಕ್ಟ್ ಪ್ರಕಾರ ನಮ್ಮ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ, ಅಲ್ಲದೆ ಅದು ನಿರಾಧಾರವಾದುದೆಂದು ನಮ್ಮ ಕಾರಾಭಾಗಿಗಳಾದ ಕಾನೂರು ಮಲ್ಲಪ್ಪನವರಿಂದ ತಿಳಿದು ಬಂದಿದೆ. ನೀವು ಈ ಕೂಡಲೇ ಖಜಾನೆ ಮದ್ದುಗುಂಡುಗಳನ್ನು ನಮಗೆ ವಶಪಡಿಸಬೇಕು. ನಿಮ್ಮ ಜೀವನಕ್ಕೆ ಬೇಕಾದುದನ್ನು ಏನು? ಅವರು ನಮಗೆ ಜೀವದಾನ ಮಾಡುತ್ತಾರಂತೆಯೋ? ಮತ್ತವರು ಅವರ ಜೀವ ಸಹಿತ ಊರುದರೆ ಅಲ್ವೇ ವೆಂಕಟರಾವ್? ನಿಲ್ಲು, ಕಿತ್ತೂರಿನ ಮಕ್ಕಳು ಸಿಂಹಗಳು, ಅವರಿಂದ ನರಿಗಳಲ್ಲ, ನಿನ್ನಂತೆ ನಾಯಿನೂ ಅಲ್ಲ. ಒಬ್ಬ ಠಾಕ್ರೆಗೆ ಹೇಳು, ಕಿತ್ತು ಬ್ರಿಟಿಷರನ್ನು ಕಿತ್ತೂರಿನಿಂದ ಮಾತ್ರವಲ್ಲವೇ ಇಡೀ ಭಾರತ ದೇಶವೆಂದಲೇ ತೊಲಗಿಸಲು ಛಲ ತೊಟ್ಟು ನಿಂತಿದ್ದೇವೆ. ಹೋಗು. ರಾಯಣ್ಣ, ಈ ಯುದ್ಧ ತಾಯಿಯ ಮಾನಕ್ಕಾಗಿ ಇರುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರೆಂದು ತೋರಿಸಲು ಘೋಷಿಸುವ ಮಹಾಯುದ್ಧ. ಕಿತ್ತು ನನ್ನ ಕೊನೆ ಉಸಿರಿರುವ ತನಕ ಕಿತ್ತೂರಿನ ಭಾರ ನನಗಿರಲೇ.
ತಾಯಿ, ಇವನು ಆಫ್ರಿಕಾದಿಂದ ಬಂದಿದ್ದಾನೆ, ನನ್ನ ಬಾಲ ಸ್ನೇಹಿತ. ನಮಸ್ಕಾರ ರಾಣಿ. ತಾಯಿ, ನಾನು ಇಲ್ಲಿಗೆ ಬಹುದಿನಗಳಿಂದೇನೆ ಬಂದಿದ್ದೇನೆ. ಇಲ್ಲಿಯೇ ನಿಮ್ಮವರೊಂದಿಗೆ ಬೆಳೆದಿದ್ದೇನೆ. ಹೊರ ಹುಟ್ಟಿದ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಬೆಳೆದಿದ್ದೇನೆ. ಭಾರತವನ್ನು ನುಂಗಲು ಬಂದಿರುವುದನ್ನು ಭೂತಗಳನ್ನು ಹೋಗಲಾಡಿಸಿ